ಇವತ್ತು ಎಷ್ಟು ಮಟ್ಟಿಗೆ ನಿಮಗೆ ಮಾತಾಡಿರೋದು ಕವರೇಜ್ ಸಿಗುತ್ತೋ ಗೊತ್ತಿಲ್ಲ ನನಗೆ. ಇನ್ನೊಂದು 2 ದಿವಸ ಕಳೀಲಿ, ಡೀಟೇಲ್ ಮಾತಾಡ್ತೀನಿ, ನಾನೇನು ಎಲ್ಲೂ ಹೋಗಲ್ಲ. ಆಮೇಲೆ ನಾನು ಹಿಟ್ ಟೆಂಡರ್ನಲ್ಲ, ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ನಿಮ್ಮ ಯೋಗ್ಯತೆಗೆ ವಿರೋಧ ಪಕ್ಷದ ನಾಯಕರಾಗಿ 2013 ಅವ್ರು ಮುಖ್ಯಮಂತ್ರಿ ಆಗಿದ್ದು ಬೇರೆ, 2008 ಆಮೇಲೆ ನನ್ನ ಇಳಿಸಿ ವಿರೋಧ ಪಕ್ಷದ ನಾಯಕರಾದ್ರಲ್ಲ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದು, ಈ 3 ವರ್ಷದಲ್ಲಿ 40% ಜಾಗ್ರತೆ ಹೊಡೆದ್ರಲ್ಲ, ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ದಾಖಲೆ ಸಮೇತ ಏನಾದರೂ ಚರ್ಚೆ ಮಾಡಿದ್ರೆ ವಿಧಾನಸಭೆ ಕಲಾಪದಲ್ಲಿ, ಇಲ್ಲ ಈ ನಾಡಿನ ಜನತೆ ಮುಂದೆ ಈ 3 ತಿಂಗಳು ಮುಖ್ಯಮಂತ್ರಿಯಾಗಿ ಯಾವುದಾದ್ರೂ ಒಂದು ಪ್ರಕರಣ ನೀವೇನು ಜಾಹೀರಾತು ಮಾಡಿದ್ರಿ? ಅದು ಯಾವುದು ಪೋಸ್ಟಿಂಗಿಗೆ ಲಿಸ್ಟ್ ಹಾಕಿದ್ರಲ್ಲ, ಅವ್ರು ಬಿ ಜೆ ಪಿಯವರೇ ಹೇಳಿದ್ರು ಅಂತ ಹೇಳ್ತಾ ಇದ್ದೀರಲ್ವೇ, ಬಿ ಜೆ ಪಿಲೇ ಅದನ್ನು ಹೇಳಿದ್ರು, ಚಾರ್ಜ್ ಮಾಡಿದ್ರು ಅಂತ. ನಿಮ್ಮ ರಾಯರೆಡ್ಡಿ ಏನು ಹೇಳ್ತಾ ಅವ್ರೀಗ, 3 ದಿವಸದಿಂದ ರಾಯರೆಡ್ಡಿ ಏನು ಹೇಳವ್ರೆ, ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ನಾವು ಹೇಳ್ತಿರೋದಲ್ಲಪ್ಪ, ನಿಮ್ಮ ರಾಯರೆಡ್ಡಿ ಹೇಳ್ತಾವ್ರೆ ಭ್ರಷ್ಟಾಚಾರ ನಡೀತಿದೆ ಈ ಸರ್ಕಾರದಲ್ಲಿ ಅಂತ, ಅದಕ್ಕೇನು ಉತ್ತರ ಕೊಡ್ತೀರಿ? ಅದರಿಂದ ಹಲವಾರು ವಿಷಯಗಳು ನಾನು ಒಂದು 2-3 ದಿವಸ ಬಿಟ್ಟು ನಿಮ್ಮ ಮುಂದೆ ಬರ್ತೀನಿ. ನಾನೇನು ಹಿಟ್ ಅಂಡ್ರನ್ನೂ ಅಲ್ಲ, ಕದ್ದು ಹೋಗಲ್ಲ, ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಇಲ್ಲೇ ಇರ್ತೀನಿ, ನಿಮ್ಮ ಜೊತೆಲೇ ಇರ್ತೀನಿ. ನೀವು ಮುಖ್ಯಮಂತ್ರಿಗಳಿದ್ದೀರಿ, ನಾನು ವಿರೋಧ ಪಕ್ಷದ ಸಾಮಾನ್ಯ ಸದಸ್ಯ ಇದ್ದೀನಿ, ನನ್ನ ಡ್ಯೂಟಿ ನಾನೇನು ಮಾಡ್ಬೇಕು ಮಾಡ್ತೀನಿ, ನೀವೇನು ಹೇಳ್ಬೇಕು ನೀವು ಹೇಳ್ತಾ ಹೋಗಿ, ನಾನೇನು ಹೇಳ್ಬೇಕು ನಾನು ಹೇಳ್ತಾ ಹೋಗ್ತೀನಿ. ನಾನು ಅದಕ್ಕೆ ಹೇಳಿದ್ದಮ್ಮ, ನಾನು ಯಾವನು ಹೋಗ್ತಾರ ಅಲ್ಲ, ನಾನು ವಕ್ತಾರಿಕೆ ಮಾಡ್ತಾ ಇರೋದು ಈ ನಾಡಿನ 6.5 ಕೋಟಿ ಜನತೆಯ ಸಂಪತ್ತು ಲೂಟಿ ಏನಾಗ್ತಾ ಇದೆ.